ಈಗ ನಮ್ಮದು ಗಣರಾಜ್ಯೋತ್ಸವ 26ನೇ ತಾರೀಖಿಗೆ ಆಚರಿಸಲು ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಲಾಗಿದೆ. ಇದರಲ್ಲಿ ಡೆಪ್ಟಿ ಕಮಿಷನರ್ ಮತ್ತು ಬೇರೆ ಬೇರೆ ಇಲಾಖೆಯ ಪ್ರತಿನಿಧಿಗಳು ಎಲ್ಲ ಭಾಗವಹಿಸಿದ್ದಾರೆ. ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾಧಿಕಾರಿಯವರು ಎಲ್ಲ ಸಿದ್ಧತೆ ಮಾಡಿಕೊಳ್ತಾರೆ. ನಾವು ಯಾವ ಥರದ ವ್ಯವಸ್ಥೆಯಲ್ಲಿ ಮಾಡಬೇಕು, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆಗ್ತಕ್ಕಂಥ ಸಾಂಸ್ಕೃತಿಕ ಕೆಲಸ ಕಾರ್ಯಕ್ರಮಗಳನ್ನು ಎಷ್ಟಿರಬೇಕು ಇತ್ಯಾದಿ ನಾವು ಚರ್ಚೆ ಮಾಡಿದ್ದೇವೆ. ಸೆಲೆಕ್ಷನ್ ಮಾರ್ಚ್ ಪಾಸ್ ಸೆಲೆಕ್ಷನ್ ಪೊಲೀಸ್ ಅವರು 17ನೇ ತಾರೀಖಿಗೆ ಮಾಡ್ತಾರೆ. ಸೊ ಅದಕ್ಕಾಗಿ ಅವರು ನೆಕ್ಸ್ಟ್ ಮೀಟಿಂಗ್ ನಾವು 18ನೇ ತಾರೀಖಿಗೆ ಮಾಡ್ತೀವಿ. ಆಗ ನಮಗೆ ಕ್ಲಾರಿಟಿ ಇರುತ್ತೆ ಎಷ್ಟು ತಂಡಗಳು ಮಾರ್ಚ್ ಪಾಸ್ ಮಾಡ್ತಾ ಇವೆ ಮತ್ತು ಯಾವ ಯಾವ ಶಾಲೆಗಳು ಭಾಗವಹಿಸ್ತಾ ಇವೆ ಇತ್ಯಾದಿ ವಿಚಾರಗಳನ್ನು ನಾವು ನೆಕ್ಸ್ಟ್ ಮೀಟಿಂಗ್ 18ನೇ ತಾರೀಖಿಗೆ ಮಾಡ್ತೀವಿ. ಈ ಸಲ ಸ್ವಲ್ಪ ಅಲ್ಲಿ ಗ್ರೌಂಡ್ನಲ್ಲಿ ಆರ್ಮಿಯವರು ಒಂದೊಂದು ಆರ್ಚ್ ಮಾಡ್ತಿರುವುದರಿಂದ ಸ್ವಲ್ಪ ಮಟ್ಟಕ್ಕೆ ನಮಗೆ ಬದಲಾವಣೆ ಮಾಡಬೇಕಾಗಿದೆ ನಮ್ಮ ಪ್ಲಾನ್ಸ್ನಲ್ಲಿ. ನಾವು ಗೇಟ್ಸ್ ಹೇಗೆ ಹಿಂದೆ ಇಟ್ಕೊಂಡಿದ್ದೀವಿ, G4, G3, G2 ಗೇಟ್ಸ್ ಇರ್ತಾ ಇದ್ದವು, 3 ಗೇಟ್, ಅದು ಹಾಗೆ ಎಂಟ್ರಿ ಇರುತ್ತೆ. ಒನ್ ಮೇನ್ ಗೇಟ್ ಅವರು ಮಾಡ್ತಾ ಇದ್ದಾರೆ ಆರ್ಚು, ಅದು ಡಿಪೆಂಡಿಂಗ್ ಅಪಾನ್ ಅದನ್ನು ಇನಾಗ್ರೇಷನ್ ಯಾವಾಗ ಆಗ್ತದೆ ನೋಡಿಕೊಂಡು ಅದರ ಮೇಲೆ ಕ್ರಮ ಕೈಗೊಳ್ಬೇಕಾಗಿರುತ್ತೆ. ಸ್ವಲ್ಪ ಜಾಗ ಕಡಿಮೆ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದಟ್ ಗೇಟ್ ಆ್ಯಂಡ್ ಒನ್ ಗಾರ್ಡನ್. ಅದಕ್ಕೆ ನಾವು ತಕ್ಕು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಸೊ ಉಳಿದೆಲ್ಲ ವ್ಯವಸ್ಥೆ ಇರುತ್ತೆ. ಏನು